ನಮ್ಮ ತೆಲುಗು ಇಂಡಸ್ಟ್ರಿ ಇದೆ, ನಮ್ಮ ಕನ್ನಡದವರು ಇದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಇದೆ, ಮಲಯಾಳಂ ಹಾಗೂ ತಮಿಳ್, ಅಷ್ಟು ಜನಕ್ಕೆ ನಮ್ಮ ಕಡೆಯಿಂದ ಹುತ್ಪೂರ್ವಕ ಸ್ವಾಗತ. ಸ್ವಾಗತ, ವೆಲ್ಕಮ್. ಮುಂದಿನ ಕ್ಯಾಟಗರಿ ಬಂದು ಬೆಸ್ಟ್ ಸಿನಿಮಾಟೋಗ್ರಾಫರ್. ಮ್ಯಾಮ್ ವೆಲ್ಕಮ್. ಅಂಡ್ ಪ್ರಣೀತಾ, ಆಸ್ ಯು ಸೀ ಲುಕಿಂಗ್ ವೆರಿ ವೆರಿ ಬ್ಯೂಟಿಫುಲ್. ಈಗ ವಿನ್ನರ್ ಯಾರು ಅಂತ ಹೇಳಿ. ಅಂಡ್ ದಿ ಅವಾರ್ಡ್ ಫಾರ್ ದ ಬೆಸ್ಟ್ ಸಿನಿಮಾಟೋಗ್ರಾಫರ್ ಕನ್ನಡ ಗೋಸ್ ಟು ಭುವನ್ ಗೌಡ. ಥ್ಯಾಂಕ್ ಯು ಸೈಮಾ. ಇದು ನನ್ನ ಎರಡನೇ ಅವಾರ್ಡು. ಫಸ್ಟ್ ಟೈಮ್ KGF ಚಾಪ್ಟರ್ 1 ಬಂದಿತ್ತು, ಈ ಸಲ ಚಾಪ್ಟರ್ 2 ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೈಮಾ. ಥ್ಯಾಂಕ್ ಯು ವಿಷ್ಣು. ಮುಂದಿನ ಅವಾರ್ಡ್ಗೆ ಹೋಗ್ತಾ ಇದ್ದೀವಿ, ಅದೇ ಬೆಸ್ಟ್ ಲಿರಿಸಿಸ್ಟ್ ಹೇಳಿ ಸರ್. ಅಂಡ್ ದ ವಿನ್ನರ್ ಇಸ್ ಬೆಸ್ಟ್ ಲಿರಿಕ್ ರೈಟರ್ ಕನ್ನಡ ಗೋಸ್ ಟು ಪ್ರಮೋದ್ ಮರಾವಂತೆ ಫಾರ್ ಸಿಂಗಾರ ಸಿರಿಯೇ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೈಮಾ. ನಮ್ಮ ಮುಂದಿನ ಅವಾರ್ಡ್ ನೋಡಲೇಬೇಕು. ಮೊದಲಿಗೆ ಡೊಸೈಲ್ ಬೆಸ್ಟ್ ಮೇಲ್ ಸಿಂಗರ್ 2023. ಸೊ ದ ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗರ್ ಮೇಲ್ ಕನ್ನಡ ಗೋಸ್ ಟು ವಿಜಯ್ ಪ್ರಕಾಶ್ ಫಾರ್ ಸಿಂಗಾರ ಸಿರಿ ಕಾಂತಾರ. ಎಲ್ರಿಗೂ ನಮಸ್ಕಾರ. ನಿಜಕ್ಕೂ ಇದು ಭಾಳ ಒಂದು ಸಂತೋಷದ ಘಳಿಗೆ ನನ್ನ ಜೀವನದಲ್ಲಿ. ಬೆಸ್ಟ್ ಫೀಮೇಲ್ ಸಿಂಗರ್ ಸೈಮಾ 2023. ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಫೀಮೇಲ್ ಕನ್ನಡ ಗೋಸ್ ಟು ಸುನಿಧಿ ಚೌಹಾನ್ ಫಾರ್ ಆರ್ ಆರ್ ಅಕ್ಕಮ್ಮ ವಿಕ್ರಾಂತ್ ರೋಣ. ಸುನಿಧಿ ಚೌಹಾನ್ ಅವರು ಬರಕ್ಕಾಗಲಿಲ್ಲ, ಹಾಗಾಗಿ ಈ ಒಂದು ಅವಾರ್ಡ್ನ ತಗೊಳ್ಳಕ್ಕೆ ವೇದಿಕೆ ಮೇಲೆ ಯಾರನ್ನ ಬರ್ ಮಾಡ್ಕೊಳ್ಳೋಣ? ಅಫ್ಕೋರ್ಸ್ ನನ್ನ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಜನೀಶ್, ಐ ಥಿಂಕ್ ನೀವೇ ಬರಬೇಕಪ್ಪ. ಥ್ಯಾಂಕ್ ಯು ಸೈಮಾ ಫಾರ್ ದಿಸ್ ವಂಡರ್ಫುಲ್ ಅವಾರ್ಡ್. ಆ್ಯಂಡ್ ಡೆಫಿನೆಟ್ಲಿ ಇದನ್ನು ನಾನು ಸುನಿಧಿ ಚೌಹಾನ್ ಅವರಿಗೆ ತಲುಪಿಸ್ತೀನಿ. Best Music Director Award goes to... And the winner is my favorite too, Ajneesh Loknath for Kantar. Thank you, Saima, for this wonderful award. It's this recognition is really encouraging. Thank you so much. Parley, Hide and Seek, Best Debutant Actress. So the winner for Best Debut, Kannada. ನೇತಾ ಅಶೋಕ್. ಥ್ಯಾಂಕ್ ಯು ಸರ್, ಇಟ್ಸ್ ಎನ್ ಆನರ್ ಗೆಟಿಂಗ್ ದ ಅವಾರ್ಡ್ ಫ್ರಮ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ, ಬಿಕಾಸ್ ಇವ್ರು ಹೇಳಿದಾಗೆ ನಮ್ಮ ವಿಕ್ರಾಂತ್ ರೋಣ ಬುರ್ಜ್ ಖಲೀಫಾ ಮೇಲೆ ಡಿಸ್ಪ್ಲೇ ಆಗಿತ್ತು, ನಮ್ಮ logo launch aagitu. So the journey has begun here, and thank you Saima. And the next award is Parle Hide and Seek Best Debutant Actor Kannada. The winner is Prithvi Shamanur. ಥ್ಯಾಂಕ್ ಯು ಸೈಮಾ. ನನ್ನ ಫಸ್ಟ್ ಸೈಮಾ ಅವಾರ್ಡ್, ನನ್ನ ಲೈಫ್ನ ಫಸ್ಟ್ ಸೈಮಾ ಅವಾರ್ಡ್, ನಿಜವಾಗ್ಲೂ ತುಂಬ ಸ್ಪೆಷಲ್ ನನಗೆ. ಸೊ ಅದೇ ನಿಟ್ಟಿನಲ್ಲಿ ಈಗ ನೆಕ್ಸಾ ಸೈಮಾ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಕನ್ನಡ. ದ ಬೆಸ್ಟ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಕನ್ನಡ ಗೋಸ್ ಟು ಸಾಗರ್ ಪುರಾಣಿಕ್ ದೊಲ್ಲು. ಎಲ್ರಿಗೂ ನಮಸ್ಕಾರ. ಇದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಸೈಮಾ. ಐ ವಿಲ್ ಚೆರಿಶ್ ದಿಸ್ ಮೊಮೆಂಟ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸೈಮಾ. Best Debutant Producer. The Best Debutant Producer Kannada goes to Apeksha Purohit and Pavan Vadeyar for Dolu. Nama Pavan Vadeyar avarge introduction bekagilla,
ಗೂಗ್ಲಿ, ಇವ್ರು ಮಾತಾಡ್ತಾರಂದ್ರೆ ಗೂಗ್ಲಿ, ಇವ್ರು ಡೈರೆಕ್ಷನ್ ಅಂದ್ರೆ ಗೂಗ್ಲಿ. ರಾಕಿಂಗ್ ಸ್ಟಾರ್ ಯಶ್ಗೆ ಅತಿ ದೊಡ್ಡ ಹಿಟ್ ಕೊಟ್ಟಂತ ಡೈರೆಕ್ಟರ್ ನಿರ್ದೇಶಕರು ಪವನ್ ವಡಿಯಾರ್. ಕಂಗ್ರಾಚುಲೇಷನ್ಸ್ ಪವನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೈಮಾ. ಸೈಮಾ ಹೇಗೆ ಅಂತಂದರೆ ಆವಾಗಲೇ ಯಾರೋ ಹೇಳಿದ್ರು ಸೆಕೆಂಡ್ ಹೋಮ್ ಅಂತ, ಅದೇ ರೀತಿ ನನಗೂ ಸೇಮ್ ಫೀಲಿಂಗ್. South Indian Shopping Mall Best Supporting Actress. The best actress in supporting role Kannada goes to Shubha Raksha, Home Minister. Thank you Saima. Ellarigu namaskara. Good evening everyone. Okay. This is my first award. Best Supporting Actress Male. The award for Best Actor in a Supporting Role Kannada goes to Digant Manchale Galipata 2. Congratulations man. ಎಷ್ಟು ಖುಷಿ ಆಗ್ತಿದೆ ಹೇಳಿ. ಥ್ಯಾಂಕ್ ಯು ಸೈಮಾ. ಈ ಥರ ಅವಾರ್ಡ್ ನಮ್ಮ ಮನೇಲಿ ಮೂರಿದೆ, ಆದರೆ ಆ ಮೂರು ನನಗೆ ಸೇರಿದ್ದಲ್ಲ, ನನ್ನ ಬ್ಯೂಟಿಫುಲ್ ಮೋಸ್ಟ್ ಟ್ಯಾಲೆಂಟೆಡ್ ವೈಫ್ ಐಂದ್ರಿತಾಗೆ ಸೇರಿದ್ದು. ಯಾವಾಗಲೂ ಅವಳು ಗೆದ್ದಾಗ ನನಗೆ ಡೆಡಿಕೇಟ್ ಮಾಡ್ತಾ ಇದ್ಲು, ಇವತ್ತು ನಾನು ಆ್ಯಂಡ್ ನಿನಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಅವಾರ್ಡು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ದಿಗಾಂತ್, ಕಂಗ್ರಾಚುಲೇಷನ್ಸ್. ಖುಷಿಯಲ್ಲಿ ಈಗ ನೆಕ್ಸ್ಟ್ ಸೈಮಾ ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ನ ನೋಡುವಂತ ಸಮಯ ಬಂದಿದೆ. ಹೂ ಇಸ್ ದ ವಿನ್ನರ್? ಬೆಸ್ಟ್ ಆಕ್ಟರ್ ಇನ್ ಅ ಕಾಮಿಡಿ ರೋಲ್ ಕನ್ನಡ ಗೋಸ್ ಟು ಪ್ರಕಾಶ್ ತುಮಿನಾಟ್ ಕಂಟಾರ. ನಿಮಗೆ ಅವಾರ್ಡ್ ಸಿಗ್ತಾ ಇದೆ, ಕಂಗ್ರಾಚುಲೇಷನ್ಸ್ ಹೇಳಿ ಸರ್, ನಿಮ್ಮ ಖುಷಿನ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೈಮಾ. ಎಲ್ಲರಿಗೂ ನಮಸ್ಕಾರ. 2019 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿನಿಮಾಕ್ಕೆ ನಾನು ಚಕ್ಲಿ ಉಂಡೆ ತಿಂದಿದ್ದಕ್ಕೆ ನನಗೆ ಸೈಮಾ ಅವಾರ್ಡ್ ಬಂದಿತ್ತು. ಬೆಸ್ಟ್ ಆಕ್ಟರ್ ಇನ್ ಅ ನೆಗೆಟಿವ್ ರೋಲ್ ಕನ್ನಡ ಗೋಸ್ ಟು ಅಚ್ಯುತ್ ಕುಮಾರ್ ಫಾರ್ ಕಾಂತಾರ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೈಮಾ. ಇದು ನನ್ನ ಮೂರನೇ ಸೈಮಾ ಅವಾರ್ಡ್. ಹಾಗೇನೆ ಇದೇ ನಿಟ್ಟಿನಲ್ಲಿ ಈಗ ಮುಂದಿನ ಅವಾರ್ಡ್ ಕೂಡ ಬರ್ತಾ ಇದೆ, ಅದೇ ಸ್ಪೆಷಲ್ ಅಪ್ರಿಸಿಯೇಷನ್ ಅವಾರ್ಡ್. ವೇಟ್ ಮಾಡ್ತಾ ಇದ್ದೀರಾ? ಹಾ, ಯಾರಿಗೆ ಹೋಗಬೇಕು? ಹೇ ಎಸ್ ರಾಕ್ಷೇತ ಶೆಟ್ಟಿ. ಮ್ಯಾಮ್, ಇಫ್ ಯು ಡೋಂಟ್ ರಿಮೆಂಬರ್, ಐ ಥಿಂಕ್ ನಾನು ಮೊದಲನೇ ಸಿನಿಮಾ ಉಳಿದವರು ಕಂಡಂತೆ ಅಂತ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಿದ್ದೆ, ಅದರದ್ದು ಅವಾರ್ಡ್ ಆ್ಯಕ್ಚುಲಿ ನಿಮ್ಮ ಕೈಯಿಂದ ತಗೊಂಡಿದ್ದೆ ನಾನು. ಸೊ ತುಂಬ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ 10 ನಂತರ ಇವಾಗ ನೀವು ಏನೋ ಬದಲಾಗಿಲ್ಲ, ನಾನು ಸ್ವಲ್ಪ ಬದಲಾಗಿದ್ದೀನಿ ಮೋಸ್ಟ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೈಮಾ, ಥ್ಯಾಂಕ್ ಯು. ಸೊ ಸ್ಪೆಷಲ್ ಅಪ್ರಿಸಿಯೇಷನ್ ಅವಾರ್ಡ್ ಹೋಗ್ತಿರೋದು ನಮ್ಮ ಮುಕೇಶ್ ಲಕ್ಷ್ಮಣ್ ಅವರಿಗೆ, ಅವರು ಮಾಡಿದಂಥ ದೈವ ನರ್ತಕರ ಮೇಕಪ್ಗೆ ಫಾರ್ ಕಾಂತಾರ. ಥ್ಯಾಂಕ್ ಯು ಸೈಮಾ. ಈ ಒಂದು ಸ್ಪೆಷಲ್ ಅಪ್ರಿಸಿಯೇಷನ್ ಅವಾರ್ಡ್ ನ ರಿಸೀವ್ ಮಾಡೋದಕ್ಕೆ ಈಗ ನಾವು ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ನಮ್ಮ ಪ್ರೀತಿಯ ರಿಷಬ್ ಶೆಟ್ಟಿ ಅವರನ್ನ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೈಮಾ. ಕತೆಗೆ ಮೊದಲ ಪ್ರಶಸ್ತಿ. ಯಾವತ್ತೂ ನಂಬಿದ್ದು ನಾವು ಕತೆಗಾರರು ಅಥವಾ ಫಿಲ್ಮ್ ಮೇಕರ್ಸ್ ಏನಿದ್ದೀವಿ, ನಾವು ನಮ್ಮೂರಿನ ಕತೆಗಳನ್ನು ಹೇಳಬೇಕು ಅಂತ. ಸೊ ಹಾಗಾಗಿ ನಮ್ಮೂರಿನ ಕತೆಗಳ ಮೇಲೆ ನನಗೆ ಆಸಕ್ತಿ ಜಾಸ್ತಿ. ಫಿಲ್ಮ್ ಮೇಕಿಂಗ್ ಬಂದಾಗ 3-act ಸ್ಟ್ರಕ್ಚರ್ ಅಂತಾರೆ, ಅಥವಾ ಒಂದು ಸಿನಿಮಾಗೆ ಕತೆ ಬರಿಬೇಕಂತಂದರೆ ಹೀಗೆ ಅಂತಿರುತ್ತೆ ಅನ್ನುವಂಥದ್ದು ಒಂದು ಅಕಾಡೆಮಿಕಲಿ ಹೇಳುವಂಥ ಕೆಲವು ವಿಚಾರಗಳಿರುತ್ತೆ. ಆದರೆ ನಾನು ನಂಬಿದ್ದು ಯಾವತ್ತೂ ಅಜ್ಜಿ ಕತೆನ. ಅಜ್ಜಿ ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದಂಥ ಕತೆಗಳೇ
ಅದರಲ್ಲಿ ಸಿನಿಮಾದಲ್ಲಿರುವಂಥ ಎಲ್ಲ ರೋಚಕತೆಗಳು ಇರ್ತಾ ಇತ್ತು ಅಂತ. ಹಾಗಾಗಿ ಕಾಂತಾರದಲ್ಲೂ ಹೇಳಿಕೊಟ್ಟಿದ್ದು ಕೂಡ ಅದೇ ಅದೇ ಒಂದು ಮಣ್ಣಿನ ಕತೆ, ನಮ್ಮ ಸಂಸ್ಕೃತಿಯ ಕತೆ, ನಮ್ಮ ನಂಬಿಕೆಯ ಕತೆ. ಸೊ ಆ ಕತೆಗೆ ಈ ಅಪ್ರಿಸಿಯೇಷನ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಅವಾರ್ಡ್ನ ನೋಡುವಂಥ ಸಮಯ ಅದೇ ನೆಕ್ಸ್ಟ್ ಎಕ್ಸ್ಟ್ರಾಡಿನರಿ ಅಚೀವ್ಮೆಂಟ್ ಅವಾರ್ಡ್. ವೆಲ್ಕಮ್ ಮಣಿರತ್ನಂ ಸರ್. ನೆಕ್ಸ್ಟ್ ಎಕ್ಸ್ಟ್ರಾಡಿನರಿ ಅಚೀವ್ಮೆಂಟ್ ಅವಾರ್ಡ್ ಗೋಸ್ ಟು ಮಣಿರತ್ನಂ ಸರ್. ನಮ್ಮ ಉಳಗ ನಾಯಕನ ಕಮಲ್ ಸರ್ ಕೂಡ ವೇದಿಕೆಯಲ್ಲಿ ಬರ್ತಿದ್ದಾರೆ. ನಮ್ಮ ರಿಷಬ್ ಶೆಟ್ಟಿ ಅವರು, ಕಬೀರ್ ಖಾನ್ ಅವರು, ಲೋಕೇಶ್ ಕನಕರಾಜ್ ಅವರು, ಸರ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ಸರ್. ವಾ, ತುಂಬ ಹೆಮ್ಮೆ ಏನಂತಂದರೆ ಮಣಿ ಸರ್ ಕನ್ನಡದಲ್ಲಿ ಪಲ್ಲವಿಯನ್ನು ಪಲ್ಲವಿ ಸಿನಿಮಾವನ್ನು ಮಾಡಿರೋದು ನಮ್ಮೆಲ್ಲರಿಗೆ ದೊಡ್ಡ ಹೆಮ್ಮೆ. ಅವರಿಗೆ ಈ ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ನನಗೆ ಮೇಲ್ ಕರೆದು ಇಲ್ಲಿ ಪಕ್ಕದಲ್ಲಿ ನಿಲ್ಲೋದಕ್ಕೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಬೆಸ್ಟ್ ಡೈರೆಕ್ಟರ್ ಕನ್ನಡ ಗೋಸ್ ಟು ಮಿಸ್ಟರ್ ರಿಷಬ್ ಶೆಟ್ಟಿ. ಥ್ಯಾಂಕ್ ಯು. ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಫಸ್ಟ್ ಕತೆ ಹೇಳಿದ್ದು ರಕ್ಷಿತ್ಗೆ. ಸೊ ಅಲ್ಲಿಂದಾನೆ ಶುರು ಮಾಡಬೇಕಾಗತ್ತೆ ಥ್ಯಾಂಕ್ಸ್ ಹೇಳೋದಕ್ಕೆ. ಸೊ ಅಷ್ಟು ದೊಡ್ಡ ಲಿಸ್ಟ್ ಇದೆ. ಸಿನಿಮಾದ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿರೋದು ರಕ್ಷಿತ್ ಡೈರೆಕ್ಟ್ ಮಾಡಿರುವಂಥ ಉಳಿದವರು ಕಂಡಂತೆ ಅನ್ನೋ ಒಂದು ಸಿನಿಮಾ, ಅದಕ್ಕೆ ನಾನು ಅಸೋಸಿಯೇಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದೆ. ಸೊ ಅಲ್ಲಿಂದ ಇಲ್ಲಿವರೆಗೆ ನಾವೇನೆಲ್ಲ ಕನ್ಸು ಕಂಡ್ವಿ ಅದನ್ನೆಲ್ಲ ಸಾಕಾರಗೊಳ್ಳುವ ಹಾಗೆ ಮಾಡಿದ್ದು ಕನ್ನಡ ಜನತೆ, ಕನ್ನಡ ಆಡಿಯನ್ಸು. ಸೊ ಡೆಫಿನೆಟ್ಲಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕ್ರಿಟಿಕ್ಸ್. And the Best Actress Critics Award goes to Saptami Gowda, Kantara. Wow. Firstly, ellarigu namaskara. And ನನಗೆ ಫಸ್ಟ್ಲಿ ಹ್ಯಾವ್ ಟು ಥ್ಯಾಂಕ್ ರಿಷಬ್ ಸರ್, ಯಾಕಂದರೆ ಅವರು ಲೀಲಾ ಅನ್ನೋ ಪಾತ್ರನ ನನಗೆ ಕಾಂತಾರದಲ್ಲಿ ಕೊಟ್ಟು ಇವತ್ತು ಇಷ್ಟು ಜನ ನನ್ನನ್ನು ಲೀಲಾ ಅಂತ ಕರೆಯೋಕ್ಕೆ ಕಾರಣ ರಿಷಬ್ ಸರ್. ಅದಲ್ಲದೆ ಹೊಂಬಾಳೆ ಸಂಸ್ಥೆ, ವಿಜಯ್ ಕಿರ್ಗಂದು ಸರ್, ಎಲ್ಲ ಕರ್ನಾಟಕ ಜನತೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಶಿವ. ಬಿಡಿ ವಾಸನೆ ಬರ್ತಾ ಉಂಟು. So sweet. Anyways, congratulations. Thank you. ದೇವತೆ ತರನೇ ಬಂದಿದ್ದೀರಿ. Congratulations and thank you. ಮುಂದಿನ ಅವಾರ್ಡ್ ಹೋಗುವಂತ ಸಮಯ ಗೈಸ್, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಕನ್ನಡ. ಒನ್ ಆಫ್ ಮೈ ಅಬ್ಸಲ್ಯೂಟ್ ಫೇವರೇಟ್ಸ್ ರಿಷಬ್ ಶೆಟ್ಟಿ ಸರ್ ಫಾರ್ ಕಂತಾರ. ಗೈಸ್ ಬರ್ಲಿ ಜೋರ್ ಚಪ್ಪಾಳೆ ಫಾರ್ ರಿಷಬ್ ಶೆಟ್ಟಿ. ಥ್ಯಾಂಕ್ ಯು ಸೈಮಾ. Next best film Kannada, best film in Kannada goes to 777 Charlie Paramba Studios. ಸೊ ಹೇಳಿ, ರೀಸೆಂಟ್ಲಿ ಈ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಇದು ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ. ಹೇಳಿ ರಕ್ಷಿತ್. 15 ವರ್ಷದ ಹಿಂದೆ ನನ್ನ ಫ್ರೆಂಡ್ ಮನೇಲಿ ಕೂತು ನಾನೊಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಹೇಳಿದಾಗ, ಸರಿ ಶಾರ್ಟ್ ಫಿಲ್ಮ್ ಯಾವ ಪ್ರೊಡಕ್ಷನ್ ಹೌಸ್ ಅಲ್ಲಿ ಮಾಡೋದು ಅಂತ ಹೇಳಿ ನಾನೊಂದು ಅವನ ಸೋಫಾದಲ್ಲಿ ಕೂತು ಒಂದು ಪರಂಬಾದು ಲೋಗೋ ಬಿಡಿಸಿದ್ದೆ. Next up is the award for Butterfly Kitchen Appliances Best Actress Kannada. Best Actress Kannada goes to Srinidhi Shetty, KGF Chapter 2. Ellarigu namaskara, andriki namaskaram. First of all, thank you Saima for this beautiful acknowledgement.
ಈ ಅವಾರ್ಡ್ KGF-ಇಂದ KGF-ಗಾಗಿ KGF-ಗೋಸ್ಕರ KGF-ದೇ. ಇದು ಇಡೀ KGF ತಂಡದ್ದು. ನಮ್ಮ ನಿರ್ದೇಶಕರು ಪ್ರಶಾಂತ್ ನೀಲ್ ಅವರು, ನಮ್ಮ ನಿರ್ಮಾಪಕರು ವಿಜಯ್ ಸರ್ ಅವರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು. ಮರೆಯಲಾಗದಂಥ ಸಿನಿಮಾನ ಕೊಟ್ಟಿದ್ದಾರೆ ನನಗೆ. ನಮ್ಮೆಲ್ಲರ ನೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಅವರು, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ವಂಡರ್ಫುಲ್ ಕೋಸ್ಟಾರ್. ಕೊನೆಯದಾಗಿ ಅತಿ ಮುಖ್ಯವಾಗಿರೋದು, ನಮ್ಮ ನಾಡಿನ, ನಮ್ಮ ಕರ್ನಾಟಕ ಜನರ ಪ್ರೀತಿ ಬೆಂಬಲಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮಿಂದ ನಾವು ಬೆಸ್ಟ್ ಆಕ್ಟರ್ ಪಾಪ್ಯುಲರ್ ಅವಾರ್ಡ್. ಸೊ ಐ ಆಮ್ ಅನೌನ್ಸಿಂಗ್ ದ ಬೆಸ್ಟ್ ಆಕ್ಟರ್ ಇನ್ ಕನ್ನಡ ಆ್ಯಂಡ್ ದ ಅವಾರ್ಡ್ ಗೋಸ್ ಟು ಯಶ್ ಫಾರ್ KGF Chapter 2.